ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು. ಜಾರ್ಜಿ, ಕೊನೆಗ್ ನೀನು ತಟ್ಟೆನ್ ತಗೊಂಬಿಟ್ಟಿಯಲ್ಲೋ. ಲೋ ಬೇಟೆ, ನೀನ್ ಸೋತ್ ಮೇಲೆ ತಟ್ಟೆ ನಂದೆ ಕಣ. ಏಯ್, ಸೋಲು ಅನ್ನೋ ಪದ ನನ್ನ ಜೀವನದಲ್ಲಿ ಬರಬೇಕು 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 ಅಂತ ಟ್ರೈ ಮಾಡಿ ಅದೇ ಸೋದೋಯ್ತು ಕಣ. ನೋಡ್ರು, ಜಾರ್ಜ್ ಹೇಳೋದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಬಿಲ್ಡಪ್ ಸಾಕೇನಾ? ಎಲ್ಲ ಲಜ್ಜ ಅಣ್ಣ, ಈ ಹುಡುಗಿರು ಹೇಳಿ ಟೈಮಿಗೆ ಯಾವಾಗ ಬಂದಿದ್ದಾರೆ ಹೇಳು. ಲಜ್ಜ ಹುಡುಗಿನ ಅಣ್ಣ, ಹೆಂಗಸಣ? ಅದಕ್ಕೆ ನಾನು ಇಂಥ ಹೆಂಗಸ್ರನ್ನ ಶಾದಿಗೆ ಆಗಲ್ಲ. ಹೆಂಗಸ್ರ ಮದುವೆ ಆಗ್ತೀಯಾ? ಅಲ್ಲ, ಹುಡುಗಿನಲ್ವೇನ ಆಗ್ಬೇಕಾಗಿರೋದು? ಅಯ್ಯೋ ಅಣ್ಣ, ಎಲ್ಲ ಒಂದೇ ಅಣ್ಣ, ಎಲ್ಲ ಒಂದೇ. ಹೆಂಗೋ ಆಗುತ್ತೆ? ಅದಕ್ಕೆ ನಾನು ಇಂಥ ಹುಡುಗಿರನ್ನ ಶಾದಿಗೆ ಆಗಲ್ಲ. ಹುಡುಗಿ ಬೇಕಪ್ಪ, ಬ್ಯೂಟಿ ಇರಬೇಕು, ಕ್ಯಾರೆಕ್ಟರ್ ಚೆನ್ನಾಗಿರ್ಬೇಕು, ಅಡಿಗೆ ಮಾಡಕ್ ಬರ್ಬೇಕು, ಟೈಮ್ ಸೆನ್ಸ್ ಇರ್ಬೇಕು. ಕಾಮನ್ ಸೆನ್ಸ್ ಅದು ಇರ್ಬೇಕಣ್ಣ. ನಾನ್ ಹೇಳದ್ಮೇಲೆ ಹೇಳು. ನೋಡು, ನಿಮ್ಮಪ್ಪ ನಿಂತರ ಯೋಚನೆ ಮಾಡ್ಕೊಂಡ್ ಕೂತಿದ್ರೆ ನಿಮ್ಮಮ್ಮ ಸಿಗ್ತಾ ಇರಲ್ಲ, ಅವ್ರ ಮದ್ವೆ ಆಗ್ತಾ ಇರಲ್ಲ, ನೀನ್ ಹುಡ್ತಾ ಇರಲ್ಲ, ನಮ್ಗೆ ಈ ತಲೆನೋ ಇರ್ತಾ ಇರಲ್ಲ. ಏ ಜಾರ್ಜಿ, ಎಲ್ಲೋ ಅಲ್ಲ. ಏನ್ ಜಾರ್ಜ್ ಬರ ಕೇಳಿದ್ದು? ಯಾಕೆ ಲೇಟೋ? ಲೇಟ್ ಆಯ್ತು. ಅದೇ ಯಾಕೆ ಲೇಟೋ ಹೇಳಿದ್ನಲ್ಲ, ಲೇಟ್ ಆಯ್ತು. ಏಯ್, ಯಾಕೆ ಲೇಟೋ? ಏನ್ ಒಳ್ಳೆ ಪ್ರೈಮರಿ ಸ್ಕೂಲ್ ಹುಡುಗರ ತರ ಜಗಳ ಆಡ್ತಾ ಇದ್ರೆ ಮ್ಯಾಟ್ರಿಕ್ ಬರ. ಇವಳ್ಗೇನೋ ಒಳ್ಳೆ ವಿಚಾರ ಹೇಳೋಣ ಅಂತಿದ್ರೆ ನಮ್ಮ ಮೇಲೆ ಎಗರ್ತಾಳಲ್ಲ. ಹೌದಾ? ಥ್ಯಾಂಕ್ ಯು ಜಾರ್ಜಿ. ಏನು ವಿಷಯ? ಅದು, ನಾಳೆ ನಮ್ಮೂರ್ಗೆ ಒಬ್ರು ಸ್ವಾಮೀಜಿ ಬರ್ತಾ ಇದಾರೆ. ಅವ್ರು ಸಿಕ್ಕಾಬಟ್ಟೆ ಪವರ್ಫುಲ್ ಅಂತೆ. ಅವ್ರ ಹತ್ರ ಹಿಂಗ ಬೇಡ್ಕೊಂಡು ತೀರ್ಥ ಇಸ್ಕೊಂಡ್ ಕುಡ್ದು ಬಿಟ್ರೆ ನಮ್ಮ ಆಸೆ ಎಲ್ಲ ಈಡೇರತ್ತಂತೆ. ನಂಗೆ ಏನು ಆಸೆ ಇಲ್ಲ. ಹೇ ಲೂಸು, ನಿನ್ ಹೀರೋನ್ ಆಗ್ಬೇಕು ಅಂತ ಆಸೆ ಇಲ್ವೇನೆ? ಹೌದು, ಮರ್ತು ಬಿಟ್ಟಿದ್ದೆ. ಅವಳು ಸೀರೆ ಕಟ್ಟಕ್ಕೆ ಈ ನನ್ ಮಕ್ಳು ಏನ್ ಕತೆ ಕಟ್ತಾವ್ರಪ್ಪ ಅಣ್ಣ. ಆದ್ರೆ ಒಂದು ಕಂಡೀಷನ್, ಆ ಸ್ವಾಮೀಜಿಗಳಿಗೆ ಬಿಳಿ ಬಟ್ಟೆ ಅಂದ್ರೆ ಆಗಲ್ಲ, ಒಂಥರ ಅಪಶಕ್ನ ಇದ್ದಂಗೆ. ಹಂಗೆಲ್ಲ ಏನಿಲ್ವಲ್ಲ ಅಣ್ಣ. ಹೌದೌದು, ಆ ಸ್ವಾಮೀಜಿಗಳು ತುಂಬಾ ಸ್ಟ್ರಿಕ್ಟ್, ವೈಟ್ ಡ್ರೆಸ್ ಏನೋ ಹಾಕೊಂಡ್ಬರ್ಬಾರ್ದು. ಅದಕ್ಕೆ ನೀನ್ ಈ ತರ ಯೂನಿಫಾರ್ಮ್ ಅಲ್ಲಿ ಬರಂಗಿಲ್ಲ, ಯು ಶುಡ್ ಕಮ್ ಇನ್ ಕಲರ್ ಡ್ರೆಸ್, ಬಿಕಾಸ್ ಟುಮಾರೋ ಇಸ್ ವೆಡ್ನಸ್ಡೇ. ಆಯ್ತು, ಥ್ಯಾಂಕ್ ಯು ಜಾರ್ಜಿ. ಎಸ್. ಯಾಕೋ ಎಸ್? ಯಾಕಂದ್ರೆ ನನ್ನ ಪ್ಲಾನ್ ವರ್ಕೌಟ್ ಆಗೇ ಆಗತ್ತಮ್ಮ. ಆದ್ಮೇಲೆ ಬೇಕಾದ್ರೆ ಎಸ್ ಅನ್ನು, ಅಲ್ಲಿವರೆಗೂ ಬುಸ್. ಬಾಬಾ ಬಾಬಾ. ಲೋ ಜಾರ್ಜಿ, ವಿಗ್ ನಾವೇ ಆಗ್ತಾ ಇದೆ ಕಣಲ್ಲಿ, ಕಿತ್ ಬಿಸ್ ಹಾಕ್ಬಿಡ್ತೀನಿ ನೋಡು. ನ್ಯಾಯವಾಗಿ ನೋಡ್ರಿ, ಈ ಕಾಸ್ಟ್ಯೂಮ್ ನೀನ್ ಹಾಕೋಬೇಕು. ಅದಂಗಲ್ಲ ನಾಗಣ್ಣ, ಒಬ್ಬ ಕಳ್ ಸ್ವಾಮೀಜಿಗೆ ಬೇಕಾದಂತ ವಂಚಕ ನೋಟ, ಕೊಬ್ಬಿದ ಮೈಕಟ್ಟು, ಇದೆಲ್ಲ ನಿನ್ನ ಹತ್ರ ಇದೆ. ಸರಿ, ಆ ಲಜ್ಜ ತಪ್ಸ್ಕೊಳಕ್ ಚಾನ್ಸೇ ಇಲ್ಲ. ಒಂದ್ ಸಣ್ಣ ಚೇಂಜ್ ಬೇಟೆ, ಸೀರೆನ ಪ್ಯಾಂಟ್ ತರ ಹೊಲ್ಸ್ ಹಾಕೊಂಡಿದ್ದಾಳೆ, ಬ್ಲೌಸ್ ನ ಟಿ ಶರ್ಟ್ ತರ ಹೊಲ್ಸ್ ಹಾಕೊಂಡಿದ್ದಾಳೆ. ಅರ್ಥ ಆಗ್ತೇನ್ವಾ? ಆ ಕಡೆ ನೋಡು ಭಕ್ತ. ಈಗಿನ ಕಾಲದಲ್ಲಿ ಸೀರೆ ಉಡೋರೆ ಕಮ್ಮಿ ಆಗೋಗಿದ್ರು, ಇವಳೊಬ್ಳು ನಿಯತ್ತಾಗಿ ಉಡ್ತಾ ಇದ್ಲು, ಅವಳನ್ನು ಹಾಳು ಮಾಡ್ಬಿಟ್ರಲ್ಲ. ಅಣ್ಣ, ಹೇಗಿದ್ರು ನಾನು ಸೋತೋಗ್ಬಿಟ್ಟೆ, ಈ ಡ್ರಾಮಾ ಬೇಡ, ನಿಲ್ಸ್ಬಿಡೋಣ. ಸ್ವಾಮೀಜಿ ಗೆಟಪ್ಪಲ್ಲಿ ಇರೋದು ನಾನು ಅಂತ ಅವಳಗ್ ಗೊತ್ತಾದ್ರೆ ನನ್ನ ಇಮೇಜ್ ಹಾಳಾಗುತ್ತೋ? ಸುಮ್ಮನೆ ಮೇಂಟೈನ್ ಮಾಡೋ ಡಪ್ಪ ನನ್ನ ಮಕ್ಕಳು. ಬರೋ ಕಡೆ ಭಕ್ತಿಗಳು ತರ ನಿಂತ್ಕೊಳ್ಳಿ. ಹಾಯ್ ಜಾರ್ಜ್, ಹಾಯ್ ಪಡೇಸ್, ಹಾಯ್ ಸ್ವಾಮೀಜಿ. ಏ ಲೂಸು, ಯಾಕೆ ಕಲರ್ ಸೀರೆ ಉಟ್ಕೊಂಡ್ ಬಂದಿಲ್ಲ? ನೀನೇನ್ ಗಲ್ಲರ್ ಜೀರೆ ಹಾಕೊಂಡ್ ಬಾ ಅಂತ ಹೇಳ್ದ, ಗಲ್ಲ ಡ್ರೆಸ್ ಅಂದ್ರೆ ಅದಕ್ಕೆ ಹಾಕೊಂಡ್ ಬಂದ. ಚೆನ್ನಾಗಿಲ್ವಾ ಸ್ವಾಮೀಜಿ? ಏ ನನಗೆ ಓಕೆ. ಹಾಗಿದ್ರೆ ಆಶೀರ್ವಾದ ಮಾಡಿ, ನಾನು ಹೀರೋಯಿನ್ ಆಗ್ಬೇಕು. ನೀನ್ ಎಕ್ಕೋಗ ಬರ, ನೀನಲ್ಲ, ನಿನ್ನ ಮಗಳಲ್ಲ, ನಿನ್ನ ಮರಿಮಗಳಲ್ಲ, ಯಾರು ನಿಮ್ಮ ವಂಶದಲ್ಲಿ ಹೀರೋಯಿನ್ ಆಗ್ಲೇ ಬರ್ದು ಕಣೆ. ಸ್ವಾಮೀಜಿ, ನೀನೇನು ಯೋಚನೆ ಮಾಡಬೇಡಮ್ಮ, ಆ ಮಂತ್ರ ಅಲ್ಲ ಅವ್ನಿಗೆ ಉಲ್ಟಾಗಂಗೆ ನಾನು ಮಾಸ್ಟರ್ ಮಂತ್ರ ಹಾಕ್ತೀನಿ, ನೀನ್ ತಿರುಗಿ ನೋಡ್ದಂಗ ಹೋಗ್ಬಿಡಮ್ಮ. ಕೊನೆಗೂ ಲಜ್ಜ ನನ್ನಿಂದನೇ ಕಲರ್ ಸೀರೆ ಉಟ್ಕೋಬೇಕು ಅಂತ ಕುದ ಫಿಕ್ಸ್ಗೆ ಮಾಡಿದ್ರೆ ಅದ್ಯಾರು ತಪ್ಸಕ್ಕಾಗಲ್ಲ. ತಗೊಳ್ಳ, ಯಾರು ತಪ್ಸಿಲ್ಲ. ಲೋ ಜಾರ್ಜಿ, ಸೋಲು ಅನ್ನೋ ನಿಮ್ ಜೀವನದಲ್ಲಿ ಬಂದು ಗೆದ್ದು ಬಿಡ್ತಲ್ಲ. ಈ ಸಲ ಲಜ್ಜಾನ ಎಮೋಷನ್ ಅಟ್ಯಾಕ್ ಮಾಡ್ತೀನಿ. ಲೇ ಬಾಚಣ್ಗೆನೆ ಇಲ್ಲೇ ತಲೆ ಬಾಚ್ಕೊಳ್ಳೋ ನಾನು, ಕೂದ್ಲೆ ಇಲ್ಲೇ ತಲೆ ಬಾಚ್ಕೊಂತ ನಮ್ ನಾಗಣ್ಣ. ನಮ್ ಕೈಲ ಆ ಕೆಲ್ಸ ಮಾಡಕ್ ಆಗಿಲ್ಲ, ಇನ್ ನೀನ್ ಮಾಡ್ತೀಯಾ? ಮೊಲಾನ ಆಮೆ ರನ್ನಿಂಗ್ ರೇಸ್ ಅಲ್ಲಿ ಗೆದ್ದಿರೋ ಕತೆ ಮರ್ತೋಯ್ತ ಬೇಟೆ. ಆಯ್ತ್ ಬಿಡೋ, ಸೋಲವರ್ಗು ಕೊಚ್ಕೊಳ್ಳೋದ್ ಇದ್ದೇ ಇದೆ. ಇವಂತ ಗೊಟ್ಟಾನ್ ಗಟ್ಟಿಗ್ಳೆ ಲಜ್ಜಿನ ಸೀರೆ, ಎಲ್ಲ ಸೀರೆ ಉಡ್ಸಕ್ ಆಗ್ಲಿಲ್ಲ. ಏನು ನಿಮ್ದು ಆವಳಿ
ದಿನಾ ಫೋನ್ ಮಾಡಿ ಗರಿದಿರ ಆ ಜೀರ ಹುಡುಗೋ ಈ ಜೀರ ಹುಡುಗೋ ಅಂದಿರ ನಾಳೆ ಬೇರೆ ಓಣಂ ನಾನು ವಜಾ ಜೀರ ತಗೋಬೇಕು ನಾ ಅದಕ್ಕೆ ಕರ್ಸಿರೋದು ನನ್ನನ್ನ ನಿಮ್ಮ ತಮ್ಮ ಅನ್ಕೋ ಹೋಗ್ಲಿ ಅಣ್ಣ ಅನ್ಕೋ ಓಣಂಗೆ ಅಣ್ಣನ ಕಾಣಿಕೆ ಸೂಪರ್ ಆಗಿದೆ ಕಣೋ ಟೈಟಲ್ ಅಣ್ಣನ ಕಾಣಿಕೆ ಯಾವ ಸಿನಿಮಾ ಅದು ನೋ ಕಾಮಿಡಿ ಪ್ಲೀಸ್ ಸಾರಿ ಸಾರಿ ನಾಳೆ ಓಣಂ ನೀವು ಈ ಸೀರೆನೇ ಉಟ್ಕೋಬೇಕು ಎಂಎಂಟಿ ಸ್ಟಾಲ್ ಅಲ್ಲಿ ನಾವೆಲ್ಲರೂ ಸೇರಿ ಓಣಂ ಆಚರಿಸೋಣ ನನ್ನ ಒಂದು ಕಂಡೀಷನ್ ಏನು ನಾನು ಈ ಜೀರೆ ಉಡ್ಕೊಂಡು ಬರ್ತೀನಿ ನೀವೆಲ್ಲರೂ ವೈಟ್ ಡ್ರೆಸ್ ಹಾಕೊಂಡು ಬರಬೇಕು ಆಯ್ತು ಆಯ್ತು ನೀವು ಮರೆಯಲ್ಲ ತಾನೆ ಯಾರು ಮರೆಯಲ್ಲ ನೀವು ಯಾರು ಮರಿಬೇಡಿ ಬೈ ಯೆಸ್ ಹಾ ಈ ಎಸ್ ಅನ್ನೋದಲ್ಲ ಪ್ಲಾನ್ ಸಕ್ಸಸ್ ಆದ್ಮೇಲೆ ಎಸ್ ಅನ್ನಬೇಕು ಅಲ್ಲಿವರೆಗೂ ಬುಸ್ ಲೇ ಜಾರ್ಜಿ ನಿನ್ ಸೆಲ್ ಚೆನ್ನಾಗೈತೆ ಕಣ ಎಲ್ಲ ತಗೊಂಡಿದ್ದ ಬಾಂಬೆ ಡೈಯಿಂಗ್ ಬಾಂಬೆ ಡೈಯಿಂಗ್ ಪಾಪ ಲಿವಿಂಗ್ ಅಂತ ಇಕ್ಕಬೋದಾಗಿತ್ತಲ್ಲ ಹೌದಾ ನೆಕ್ಸ್ಟ್ ಟೈಮ್ ಬಟ್ಟೆ ತಗೊಳಕ್ ಹೋದಾಗ ಶೋರೂಮ್ ಅವ್ರಿಗೆ ಹೇಳ್ತೀನಿ ಬಿಡು ಹಾ ಅಣ್ಣ ನೀನೆಲ್ಲ ತಗೊಂಡೆ ಶರ್ಟು ಏನಮ್ಮ ಪಡುವಾರಳ್ಳಿಲಿ ಸಿದ್ಧಲಿಂಗ ಟೆಕ್ಸ್ಟೈಲ್ಸ್ ಪಡುವಾರಳ್ಳಿಲಿ ಅಂಥದ್ದೊಂದು ಅಂಗಡಿ ಇದೆಯಾ ಅಂಥದ್ದೊಂದು ಮನೆ ಇದೆ ನಮ್ಮ ಟೈಲ್ಸ್ ಹಾಕೋ ಸಿದ್ಧಲಿಂಗ ಇಲ್ವೇನೋ ಅವ್ರ ಮನೆದು ಓ ಒಂದು ಬಟ್ಟೆ ವ್ಯಾಪಾರ ಎಲ್ಲ ಮಾಡ್ತಾನ ಅವ್ರ ಮನೆದು ಅಂದ್ರೆ ಅವ್ರ ಮನೇಲಿ ವ್ಯಾಪಾರ ಮಾಡಲ್ಲ ಕಣೋ ಒಗೆದು ನೀಟಾಗಿ ಅವ್ರ ಮನೆ ಮುಂದೆ ಒಣಗಾಕಿದ್ರ ನೋಡಕ್ ಕಣ್ ಕುಕ್ತಾ ಇತ್ತಾ ಗರಿಗರಿ ಅಂತಿತ್ತು ಎತ್ತಕ ಬಂದ್ಬಿಟ್ಟೆ ಹಾಗಾದ್ರೆ ದೇಪ್ಕೊಂಡ್ ಬಂದಿದ್ಯಾ ಅಂತ ಹೇಳು ದುಡ್ಡಿರ್ಲಿಲ್ಲ ಕಣ ಇನ್ಯಾನ ಮಾಡ್ಲಿಲ್ಲ ನೋಡು ಈ ಶರ್ಟ್ ಕಳೆದೋಗಿದೆ ಅಂತ ಅವ್ನ್ ಕಂಪ್ಲೇಂಟ್ ಕೊಡಕ್ ಮುಂಚೆ ಲಜ್ಜ ಬರ್ಬೇಕು ಎಲ್ಲ ಲಜ್ಜ ಓಣಂ ಅಲ್ವಣ್ಣ ನಮ್ ಕಮ್ಮಿಂಗ್ ಸೂನ್ಗೆ ಸ್ನಾನ ಮಾಡಿಸಿ ಪೌಡರ್ ಹಾಕಿ ಬರ್ತಾಳಣ್ಣ ಕುಣಿಸವನು ಕುಂತವನೆ ಮ್ಯಾಗೆ ಕುಣಿಯೋನು ಹೀಗೆ ಕೊಬ್ಬುದ್ರೆ ಹೇಗೆ ವಿಧಿ ಆಟ ಬಲ್ಲವ್ರು ಯಾರು ಎಲ್ಲಿ ಮಾನವ ಅಮ್ಮ ಪಂಚರಂಗಿ ನಾ ಕೊಟ್ಟಿದ್ ಸೀರೆ ಎಲ್ಲಮ್ಮ ಅಯ್ಯೋ ಆ ಗದನ ಯಾಗೆ ಕೇಳ್ದೀರ ಕೇಳಲೇಬೇಕು ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗಿದೆ ಹೇಳು ಜೀರೆ ತುಂಬಾ ಚೆನ್ನಾಗಿತ್ತಲ್ಲ ನನ್ನ ಗಂಡ ಗಮಿಂಗ್ ಜುನು ಅದನ್ನ ಅಡ ಇಟ್ಟು ಗುಡಿದ್ಬಿಟ್ಟು ಬಂದ್ ಬಿಡಿದಾನೆ ಲೇ 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 ಬೇಗ ಕಮಿಂಗ್ ಸೂನ್ ಫೋನ್ ಆಗಿ ತಿಳ್ಕೊಳ್ರು ಬಟ್ಟೆ ಅಡ ಇಟ್ರಿ ದುಡ್ಡು ಕೊಡೋ ಭೂಪ ಯಾರು ಅಂತ ಯಾಕೆ ಅದನ್ನ ಮಾರ್ಬಿಟ್ಟು ಕಾಸು ಮಾಡ್ಕೊಳಕ ಈಚ್ ಕಟ್ಲಿಕ್ಕರೆ ಆಯ್ತು ಹ್ಯಾಪಿ ಓಣಂ ಎಲ್ಲಮ್ಮ ಹ್ಯಾಪಿ ಓಣಮ್ಮು ಎಲ್ಲ ಹುಡುಗರಿಗೂ ಹೋಲ್ಸೇಲ್ ಆಗಿ ಟೋಪಿ ಓಣಮ್ಮು ನೋಡ್ರೋ ಈ ಆಟ ಇವತ್ತಿಗೆ ಇಲ್ಲೇ ಮುಗಿಸ್ಬಿಡೋಣ ಮ್ಯಾಟ್ರ್ ಒಳಗೆ ಹೇಳ್ಬಿಡ್ತೀನಿ ನೋಡಮ್ಮ ನಿನಗೆ ಬೇರೆ ಕಲರ್ ಸೀರೆ ಉಡಿಸ್ಬೇಕು ಅಂತ ಸತತವಾಗಿ ಹ್ಯಾಟ್ರಿಕ್ ಮೂರು ದಿವಸದಿಂದ ನಾವೆಲ್ಲ ಹುಡುಗರು ಪ್ರಯತ್ನ ಪಟ್ಟು ಸೋತಾಬಿಟ್ವಿ ನೀವು ಜೋತೋದ್ರಿ ಯಾಣೆ ಗೆದ್ದೆ ಹೆಂಗೆ ನಿಮಗೆಲ್ಲ ವೈಟ್ ಡ್ರೆಸ್ ಹಾಕಿಸ್ತೀನಂತ ಸ್ಯಾಟಲೈಟ್ ಹತ್ರ ನಿನ್ನೆನೆ ಚಾಲೆಂಜ್ ಮಾಡಿದ್ದೆ ಊಟ ಕೊಟ್ರೆ ಅವರು ಲ್ಯಾಪ್ಟಾಪ್ ಕೊಡ್ತಾರೆ ಸ್ವಾಮಿ ನಾವು ಎಣ್ಣೆ ಕೊಡ್ರೆ ಅವರು ಮೊಬೈಲ್ ಕೊಡ್ತಾರೆ ಜಾಮಿಯು ನಾವು ಜಾಗಾಗೆ ಕೊಟ್ರೆ ಅವರು ಐಪಾಡ್ಗೆ ಕೊಡ್ತಾರೆ ಬೇಟೆ ಸ್ವಾಮಿ ಓಹೋ ಕಾರಲ್ಲಿ ನಮ್ಗಿಂತ ಅಡ್ವಾನ್ಸ್ ಆಗೋಗ್ಬಿಟ್ಟಿದ್ದೀರಾ ಹೌದು ಸ್ವಾಮಿ ನಾವು ಬೇಟೆ ಆಡೋದಕ್ಕೆ AK-47 ಗನ್ನೇ ಯೂಸ್ ಮಾಡಿದ್ರೆ ಸ್ವಾಮಿ